ಹಾಯ್ ಎವ್ರಿವನ್, ನಾವು ಇವತ್ತು ಯೂನಿವರ್ಸ್ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಳೋಣ. ಸೋಲಾರ್ ಸಿಸ್ಟಮಲ್ಲಿ ಎಲ್ಲರಿಗೂ ಗೊತ್ತಿರೋ ಥರನೇ 8 ಪ್ಲಾನೆಟ್ ಇದೆ. ಆದರೆ 8 ಅಷ್ಟೇ ಅಲ್ಲ, ಅದ್ರ ಜೊತೆ ಇನ್ನೂ 3 ಪ್ಲಾನೆಟ್ ಇದೆ. ಅದು ಯಾವುದು ಅಂದರೆ ಸಿರೀಸ್, ಪ್ಲೂಟೋ, ಝನ. ಸಿರೀಸ್ ಗ್ರಹ ಜುಪಿಟರ್ ಹಿಂದೆ ಇರುತ್ತೆ, ಪ್ಲೂಟೋ 9th ಪ್ಲಾನೆಟ್ಟು, ಝನ ಈ ಒಂದು ಪ್ಲಾನೆಟ್ಟು ಎಲ್ಲರಿಗಿಂತ ಲಾಸ್ಟ್, ಅಂದರೆ 9th ಆದಮೇಲೆ ಪ್ಲೂಟೋ ಆದಮೇಲೆ ಬರುವಂಥ 10th ಪ್ಲಾನೆಟ್ ಇದು. ಝನ ಈ ಒಂದು ಪ್ಲಾನೆಟ್ ಭೂಮಿ ಸುತ್ತ ಸುತ್ತೋದಕ್ಕೆ 6800 ವರ್ಷಗಳು ಬೇಕು. ಈ ಸೋಲಾರ್ ಸಿಸ್ಟಮಲ್ಲಿ ಹಾಟೆಸ್ಟ್ ಪ್ಲಾನೆಟ್ ಬಂದು ವೀನಸ್. ಇದ್ರ ಮೇಲೆ ಇರುವಂಥ ಟೆಂಪರೇಚರ್ ಬಂದು 450 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಬಿಸಿ ಇರೋದಕ್ಕೆ ಇದನ್ನ ಹಾಟೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ವೀನಸ್ ಬಗ್ಗೆನೇ, ಈ ಒಂದು ವೀನಸ್ ನ ಡೆಡ್ಲಿಯೆಸ್ಟ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಮಳೆ ಬಿದ್ರೂ ನೀರ್ ಬೀಳುತ್ತೆ, ಆದ್ರೆ ಈ ಒಂದು ಪ್ಲಾನೆಟ್ ಅಲ್ಲಿ ಮಳೆ ಬಿದ್ರೂ ಸಲ್ಫ್ಯೂರಿಕ್ ಆಸಿಡ್ ಬೀಳುತ್ತೆ. ಅದು ಮನುಷ್ಯರ ಒಂದು ಬಾಡಿ ಮೇಲೆ ಬಿದ್ರೂ ನಿಮ್ಮ ಬೋನ್ ನ ನೀವೇ ನೋಡಬಹುದು, ಅಷ್ಟೊಂದು ಪವರ್ಫುಲ್ ಆಸಿಡ್. ಅದಕ್ಕೆ ಇದನ್ನ ಡೆಡ್ಲಿಯೆಸ್ಟ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಸ್ಪೇಸ್ ಅಲ್ಲಿ ಹಾಕುವಂತ ಒಂದು ಸೂಟ್ ನ ಒಂದು ಕಾಸ್ಟ್ ಬಂದು 1,20,000 ಡಾಲರು, ಇಂಡಿಯನ್ ಕರೆನ್ಸಿ ಪ್ರಕಾರ 85 ಕೋಟಿಗಿಂತ ಜಾಸ್ತಿ. ಭೂಮಿಯಿಂದ 40 light years ದೂರದಲ್ಲಿ ಒಂದು ಪ್ಲಾನೆಟ್ ಇದೆ. ಆ ಪ್ಲಾನೆಟ್ ಮೇಲೆ ಕಂಪ್ಲೀಟ್ ಆಗಿ ಡೈಮಂಡ್ಸ್ ಮತ್ತೆ ಗ್ರಾಫೈಟ್ ಈ ರೀತಿಯಾಗಿರುವಂತ ಒಂದು ಮೆಟೀರಿಯಲ್ಸ್ ಆ ಒಂದು ಪ್ಲಾನೆಟ್ ಅಲ್ಲಿ ಇದೆ. ಆ ಒಂದು ಪ್ಲಾನೆಟ್ ನ ಹೆಸರು ಬಂದು ಡೈಮಂಡ್ ಎಕ್ಸೋ ಪ್ಲಾನೆಟ್. ನಮ್ಮ ಭೂಮಿ ಮೇಲೆ 293 days night, ಅದೇ ರೀತಿ 293 days ಬೆಳಿಗ್ಗೆ ನಾವು ನೋಡಿದ್ರು, ಆದ್ರೆ ವೀನಸ್ ಮೇಲೆ ಮಾತ್ರ ಒಂದೇ ಒಂದು ದಿನ ಆಗಿರುತ್ತೆ, ಒಂದೇ ಒಂದು ನೈಟ್, ಒಂದೇ ಒಂದು ಡೇ ಆಗಿರುತ್ತೆ. ಇದಕ್ಕೆ ಕಾರಣ ಬಂದು ಅದರ ಒಂದು ರೊಟೇಷನ್ ಸ್ಪೀಡ್. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಕೆಲವೊಂದಷ್ಟು 1,000 kilometers ದೂರದಲ್ಲಿ ಆಂಡ್ರೋಮಿಡಾ ಅನ್ನೋ ಒಂದು ಗ್ಯಾಲಕ್ಸಿ ಇದೆ. ಯಾವ ರೀತಿ ನಮ್ಮ ಗ್ಯಾಲಕ್ಸಿ ಇದೆಯೋ ಅದೇ ರೀತಿ ಈ ಎರಡು ಪ್ಲಾನೆಟ್ 350 ಕೋಟಿ ವರ್ಷಗಳಾದ್ಮೇಲೆ ಎರಡು ಪ್ಲಾನೆಟ್ ಒಂದಕ್ಕೊಂದು ಟಚ್ ಆಗುತ್ತೆ. ಭೂಮಿಯಿಂದ 10 million light years ದೂರದಲ್ಲಿ ಒಂದು ನೀರಿದೆ. ಅಲ್ಲಿ ಇರುವಂತ ನೀರು ಎಷ್ಟು ಗೊತ್ತಾ, ನಮ್ಮ ಭೂಮಿ ಮೇಲಿರೋ ನೀರ್ಕಿಂತ 100 ಪಟ್ಟು ಜಾಸ್ತಿ ನೀರು ಅಲ್ಲಿದೆ. ಈಗ ನಾವು ನೋಡುವಂತ ಒಂದು ಚಂದ್ರ ಏನಿದೆಯೋ ಅದು ಒಂದು ಕಾಲದಲ್ಲಿ ನಮ್ಮ ಭೂಮಿ ಜೊತೆನೆ ಇತ್ತು. ಆದರೆ ಒಂದು ಆಸ್ಟ್ರಾಯ್ಡ್ ನಮ್ಮ ಭೂಮಿ ಮೇಲೆ ಬಂದು ಬಿದ್ದು ಭೂಮಿಯಿಂದ ಮೂನ್ ಸಪರೇಟ್ ಆಗೋಯ್ತು. ಮಾಸ್ ಈ ಒಂದು ಗ್ರಹ ಮೇಲೆ ಮೌಂಟ್ ಎವರೆಸ್ಟ್ ಕಿಂತ 3 ಪಟ್ಟು ದೊಡ್ಡ ಒಂದು ಮೌಂಟೇನ್ ಇದೆ. ಇದು 24 kilometers ಉದ್ದ, ಅದೇ ರೀತಿ 600 kilometers ಅಗಲ ಇದೆ. ಸೂರ್ಯನಿಂದ ಭೂಮಿ 6 feet ಮುಂದೆ ಇದ್ದಿದ್ರು ನಮ್ಮ ಭೂಮಿ ಮೇಲಿರುವಂತ ನೀರು ಏನು ಇರ್ತಾ ಇರ್ಲಿಲ್ಲ. ಅದೇ ರೀತಿ 6 feet ಹಿಂದೆ ಇದ್ದಿದ್ರು ಭೂಮಿ ಮೇಲಿರುವಂತ ನೀರೆಲ್ಲ ಐಸ್ ಆಗೋಗ್ತಾ ಇತ್ತು. ಈ ಎರಡರಲ್ಲಿ ಇದರಲ್ಲಿ ಯಾವ್ದೊಂದು ನಡೆದಿದ್ರು ಮನುಷ್ಯರು ಯಾರು ಗಿಡ ಮರ ಯಾವುದು ಇರ್ತಾ ಇರ್ಲಿಲ್ಲ. ನಮ್ಮ ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ ಅಲ್ಲಿ 20 lakh ಗ್ಯಾಲಕ್ಸಿಗಳಿದಾವೆ. ನಾವು ಇಲ್ಲಿಂದ ನೋಡುವಂತ ಒಂದು ಸ್ಟಾರ್ಸ್ ನ ನಾವು ಯಾವತ್ತಿಗೂ ಲೆಕ್ಕ ಮಾಡಕ್ ಆಗಲ್ವಂತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ಕೈಯಲ್ಲಿ ಇರುವಂತ ಒಂದು ಮಣ್ಣನ್ನ ಯಾವತ್ತು ನೀವು ಲೆಕ್ಕ ಮಾಡೋಕ್ಕಾಗಲ್ವೋ ಅದೇ ರೀತಿ ನಾವು ಇಲ್ಲಿಂದ ನೋಡುವಂತ ಒಂದು ಸ್ಟಾರ್ಸ್ನ ನಾವು ಯಾವತ್ತಿಗೂ ಲೆಕ್ಕ ಮಾಡೋಕ್ಕಾಗಲ್ವಂತೆ. ಅದಕ್ಕೆ ಅಂತ್ಯ ಆರಂಭ ಎರಡೂ ಇಲ್ವಂತೆ, ಅನ್ಲಿಮಿಟೆಡ್ ಸ್ಟಾರ್ಸ್ ಇದಾವಂತೆ. ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದ್ರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫೇಸ್ಬುಕ್, ಟ್ವಿಟ್ಟರಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.